once again welcome back to English online class. In the last class we started the new topic from the textbook contents, that is Baba Hari, which is an inspirational story to each and everyone, written by Samarpita Mukherjee Sharma. And we also come to know about the brief introduction of the story and also about the author Samarpita Mukherjee Sharma and the glossary, and I hope you have understood clearly and properly regarding the Baba Hari stories, story introduction, as well as a brief life sketch about the author. So vidyarthigale, kalada class alli naavu Baba Hari kathayanna shuru maadiddeve. ಯಾವುದು ಒಂದು ಸ್ಫೂರ್ತಿದಾಯಕ ಕಥೆಯಾಗಿದೆ ಎಲ್ಲರಿಗೂ. ಇನ್ನು ಈ ಕಥೆಯನ್ನ ಬರೆದಂತಹ ಸಮರ್ಥ ಮುಖರ್ಜಿ ಶರ್ಮಾರವರ ಒಂದು ಜೀವನದ ಕುರಿತಾದ ಪ್ರಮುಖ ಅಂಶಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ ಮತ್ತು ನಿಮಗೆ ಪರಿಪೂರ್ಣವಾಗಿ ಇದು ಅರ್ಥವಾಗಿದೆ ಎಂದು ಕೂಡ ನಾನು ತಿಳ್ಕೊಂಡಿದ್ದೇನೆ. ಸೊ ಟುಡೇ ವಿ ವಿಲ್ ಸ್ಟಾರ್ಟ್ the story line to line in detail, line to line in detail. So before going to start, I will write one sentence by recalling the last class, what particularly we focused, that is the word headmaster, that is the word headmaster. What is the line under the title? World's youngest headmaster. Headmaster making remarkable changes in India. So this line, what it says, words youngest headmaster ರಿಮಾರ್ಕೇಬಲ್ ಚೇಂಜಸ್ ಇನ್ ಇಂಡಿಯಾ. ಯಾವ ಈ ಬಾಬಾಜಿ ಏನಿದ್ದಾರೆ, ಇವರು ಒಂದು ಕಡೆ 9ನೇ ವಯಸ್ಸಿನಲ್ಲಿ ಶಾಲೆಯನ್ನ ಶುರು ಮಾಡಿದ್ದಾರೆ, ಇದು ಒಂದು ಅವರ ಸಾಧನೆಯಾದ್ರೆ ಮುಂದುವರೆದು ಇನ್ನೊಂದು ಜಗತ್ತಿನಲ್ಲಿಯೇ ದೊಡ್ಡ ಸಾಧನೆಯಿಂದ ಗುರುತಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇವರೇ. ಅದು ಯಾವ ಕಾರಣಕ್ಕಾಗಿ ಅಂದ್ರೆ ಜಗತ್ತಿನಲ್ಲೇ ಅತಿ ಕಿರಿಯ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಹೆಡ್ಮಾಸ್ಟರ್ ಆಗಿರುವಂತಹದ್ದು. ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ಮಾಸ್ಟರ್ ಮೇಕ್ಸ್ ರಿಮಾರ್ಕೇಬಲ್ ಚೇಂಜಸ್ ಇನ್ ಇಂಡಿಯಾ. ಜಗತ್ತಿನ ಅತಿ ಸಣ್ಣ ವಯಸ್ಸಿನ ಚಿಕ್ಕ ವಯಸ್ಸಿನ ಹೆಡ್ಮಾಸ್ಟರ್ ಯಾವ ಭಾರತವನ್ನ ಬದಲಾಯಿಸೋದಕ್ಕೆ ಹೊರಟಿದ್ದಾನೆ, ಬದಲಾಯಿಸೋದಕ್ಕೆ ಹೊರಟಿದ್ದಾನೆ. ಸೊ ದಿಸ್ ಈಸ್ ದ ಅನದರ್ ಅಚೀವ್ಮೆಂಟ್ ಬೈ ಬಾಬಾ ಹರಿ, ಅನದರ್ ಅಚೀವ್ಮೆಂಟ್ ಬೈ ಬಾಬಾ ಹರಿ. ಹೌ ಹಿ ಅಚೀವ್ಡ್ ಅಂಡ್ ಹೌ ಹಿ ಸ್ಟಾರ್ಟೆಡ್ ದ ಸ್ಕೂಲ್, ಹೌ ಹಿ ಬಿಕೇಮ್ ದ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್, ಈಚ್ ಅಂಡ್ ಎವ್ರಿಥಿಂಗ್ ವಿ ವಿಲ್ ಕಮ್ ಟು ನೋ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸ್ಟೋರಿ, another activity part is there to for you, that is pre-reading activity. Do you know of people who have brought about the transformation in the lives of their fellows beings? Discuss with your friends. So before going to start the Baba Hari, except Baba Hari, do you have knowledge or do you know about the people similar to the Baba Hari who brought about a transformation in the lives of their fellow beings? As there were many fellows are there with us before the Baba Hari, like Vivekananda, and when he was, and he inspired the youth generation,
Abdul Kalam, when he was also young, he was also inspired by many young lives. So there were many personalities except the Babar Ali before us. Among them, Babar Ali is also one of the most prominent who brought changes in his life along with the others' lives. Definitely. So that way, ಒಂದು ಪ್ರೀ ರೀಡಿಂಗ್ ಆಕ್ಟಿವಿಟಿ ಒಳಗೆ ಏನ್ ಕೇಳ್ತಿದ್ರು ಪ್ರಶ್ನೆ ಏನಿದೆ ಅಂತಂದ್ರೆ, ನೀವು ಬಾಬಾ ರಲಿಯನ್ನ ಬಿಟ್ಟು ಅಥವಾ ಬಾಬಾ ರಲಿಯ ಸರಿಸಮಾನವಾದಂತಹ ಬೇರೆ ಯಾವುದಾದ್ರೂ ವ್ಯಕ್ತಿಗಳ ಕುರಿತಾಗಿ ನಿಮಗೆ ಗೊತ್ತಿದೆಯಾ? ಯಾರು ಇನ್ನೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತಂದಿದ್ದಾರೆ ತಮ್ಮ ಸ್ಫೂರ್ತಿದಾಯಕ ಜೀವನದಿಂದ, ಅಂತವರ ಏನಾದರೂ ನಿಮಗೆ ಜ್ಞಾನ ಇತ್ತಪ್ಪ ಅಂದ್ರೆ ನಿಮ್ಮ ಗೆಳೆಯರೊಂದಿಗೆ ಚರ್ಚಿಸಿ, discuss with your friends. Absolutely. ಬಾಬಾ ರಲಿಯ ಹೊರತಾಗಿಯೂ ಕೂಡ ಸಾಕಷ್ಟು ಲಕ್ಷಾಂತರ ಸಂಖ್ಯೆ ಒಳಗೆ ಜನರಿದ್ದಾರೆ ಯಾರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆಯನ್ನ ಮಾಡಿದ್ದರು. ಅವರ ಒಂದು ಸ್ಫೂರ್ತಿದಾಯಕ ವ್ಯಕ್ತಿತ್ವವು ಇನ್ನೊಬ್ಬರನ್ನ ಸ್ಫೂರ್ತಿಗೊಳಿಸಿದಂತಹದ್ದಿರಬಹುದು, ಇನ್ನೊಬ್ಬರ ಕತ್ತಲ ತುಂಬಿದ ಜೀವನದೊಳಗೆ ಬೆಳಕನ್ನ ಹರಿಸಿದಂತಹದ್ದಿರಬಹುದು. ಸಾಕಷ್ಟು ಮಂದಿ ವ್ಯಕ್ತಿತ್ವವನ್ನು ಕಾಣುತ್ತೇವೆ ನಾವು. ಉದಾಹರಣೆಗೆ ತೆಗೆದುಕೊಂಡ್ರೆ ವಿವೇಕಾನಂದರಿರ್ಬೋದು ಅಥವಾ ಅಬ್ದುಲ್ ಕಲಾಂ ಇರ್ಬೋದು, ಇನ್ನೂ ಅನೇಕ ಲಕ್ಷಾಂತರ ಜನರಿದ್ದಾರೆ ಯಾರು ಇನ್ನೊಬ್ಬರ ಜೀವನದಲ್ಲಿ ಬೆಳಕರ್ತಿದ್ದಾರೆ, ಬದಲಾವಣೆ ತಂದಿದ್ದಾರೆ. ಸೊ ಪೇಜ್ ನಂಬರ್ 45, ಬಾಬಾ ರಲಿ. ದಿಸ್ ಇಸ್ ಆಲ್ಸೋ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಸ್ಟೋರಿ, ನಾಟ್ ದ ರಿಯಲ್ ಸ್ಟೋರಿ. ದ ರಿಯಲ್ ಸ್ಟೋರಿ ಬಿಗಿನ್ಸ್ ಫ್ರಾಮ್ ದ ಪೇಜ್ ನಂಬರ್ 46. ದಿಸ್ ಇಸ್ ದ ಟಾಕ್ ಆಫ್ ರೈಟರ್ ಸಮರ್ಪಿತ ಮುಖರ್ಜಿ, ಹೌ ಶಿ ಕಮ್ ಅಕ್ರಾಸ್ ಅಬೌಟ್ ದಿಸ್ ಕ್ಯಾರೆಕ್ಟರ್. ಶಿ ಎಕ್ಸ್ಪ್ಲೇನ್ಸ್ ವೆರಿ ವೆಲ್. ಬಾಬಾ ರಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್. ಬಾಬಾ ರಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್ ಆಸ್ ಹೀ ಇಸ್ ಓನ್ಲಿ 16. ದಿಸ್ ಈಸ್ ದ ವರ್ಡ್ ವಾಟ್ ವಿ ಎಕ್ಸಾಕ್ಟ್ 16 ಇಯರ್ಸ್. When he was at 16 years, he became the world's youngest headmaster, Babar Ali. ವಿದ್ಯಾರ್ಥಿಗಳೇ, ಕೇವಲ 16ನೇ ವಯಸ್ಸಿನಲ್ಲಿದ್ದಾಗಲೇ ಬಾಬಾ ರಲಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ವಾಟ್ ಅಬೌಟ್ ಯು? When you were at 16 years, just you were in the SSLC. ಹದಿನಾರನೇ ವಯಸ್ಸಿನಲ್ಲಿ ನೀವಿದ್ದಾಗ ಏನಾಗಿದ್ರಿ? SSLC ಇದ್ರಿ. ಐ ವಾಸ್ ಆಲ್ಸೋ ಇನ್ ದ SSLC ವೆನ್ ಐ ವಾಸ್ 16 ಇಯರ್ಸ್ ಓಲ್ಡ್. ಬಟ್ ವಾಟ್ ಬಾಬಾ ರಲಿ ವಾಸ್ ದ ಎಂಗೇಜ್ಡ್ ಮಾಸ್ಟರ್. ದಿಸ್ ಇಸ್ ಕಾಲ್ಡ್ ದ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್. ಇದಕ್ಕೆ ಅಂತ ನಾವು ಸ್ಫೂರ್ತಿದಾಯಕ ವ್ಯಕ್ತಿತ್ವ. 16ನೇ ವಯಸ್ಸಿನಲ್ಲಿ ನೀವು ಕೂಡ SSLC ಇದ್ರಿ, 16ನೇ ವಯಸ್ಸಿನ ನಾನು ಕೂಡ SSLC ಇದ್ದೆ. ನಮ್ಮ ನಿಮ್ಮ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಆದ್ರೆ ನಮ್ಮ ನಿಮ್ಮ ಮತ್ತು ಬಾಬಾ ರಲಿ ನಡುವೆ ದೊಡ್ಡ ಅಂತರ ಇದೆ, ದೊಡ್ಡ ವ್ಯತ್ಯಾಸ ಇದೆ. ಅದು ಸಾಧನೆಯ ವ್ಯತ್ಯಾಸ, ಸಾಧನೆಯ ಅಂತರ ಇದೆ. 16ನೇ ವಯಸ್ಸಿನಲ್ಲಿ ಬಾಬಾ ರಲಿ ಏನಾಗಿದ್ರು? ಹೆಡ್ ಮಾಸ್ಟರ್ ಆಗಿದ್ರು. ಹಿ ಈಸ್ ಅ ಟೀನೇಜರ್ ಹೂ ಈಸ್ ಇನ್ ಚಾರ್ಜ್ ಆಫ್ ಟೀಚಿಂಗ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ in his family's backyard, where he runs classes for poor children from his village. When he was a teenager, he was running a school in his backyard of his house, and he was educating, he was teaching for more than 100 numbers of students of his village, and which students group belong to the below poverty line and who were restricted from the proper education because of their financial crisis and their backward condition of economic status. For those people, Baba Rani was teaching, Baba Rani was educating by running a school in his backyard of home. This was the achievement of Baba Rani.
We are not ready to go to school. We are not ready to get the education. But what Babar Ali did, educating himself and also educating to others who were poor children, who were village children, and who were restricted from the education because of their financial condition. ನಾವು ನೀವು ನಮ್ಮ ಶಾಲೆಗೆ ಹೋಗುವ ವಯಸ್ಸಿನಲ್ಲಿಯೇ ಶಾಲೆಗೆ ಹೋಗೋದಕ್ಕೆ ರೆಡಿ ಇದ್ದಿಲ್ಲ. ಆದರೆ ಬಾಬಾರಲ್ಲಿ ಶಾಲೆಗೆ ಹೋಗುವಂತಹ ವಯಸ್ಸಿನಲ್ಲಿಯೂ ಕೂಡ ತನ್ನದೇ ಮನೆಯ ಹಿತ್ತಲಲ್ಲಿ ಒಂದು ಶಾಲೆಯನ್ನ ಶುರು ಮಾಡ್ತಾನೆ. ನೂರಾರು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಯಾವ ವಿದ್ಯಾರ್ಥಿಗಳು ಬಡತನದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರೋ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸರಿಯಾದಂತಹ ಶಿಕ್ಷಣ ಸಿಗದೆ ಒಂದು ಒದ್ದಾಡ್ತಿದ್ರೋ, ಅಂತಹ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡುವಂತಹ ಕೆಲಸ ಮಾಡ್ತಾ ಇದ್ರು ಬಾಬಾ ಅಲಿ. ಇದು ಅಂತಿಂತ ಚಿಕ್ಕ ಕೆಲಸ ಅಲ್ಲ, ದೊಡ್ಡ ಸಾಧನೆ ಅಂದ್ರೆ ತಪ್ಪಾಗಿರ್ತಲ್ಲ ಬಾಬಾ ಅಲಿ. ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಾಮ್ ಮುರ್ಶಿದಾಬಾದ್ in West Bengal is a remarkable tale of the desire to learn amid the direst poverty. This guy, Babar Ali, belonged to Murshidabad in West Bengal. The poor family who was restricted from the proper education. ಸೊ ಬಾಬಾ ಅಲಿ ಅವರು ಮೂಲತಃ ಪಶ್ಚಿಮ ಬಂಗಾಳದ ಮುರ್ಶಿದಾಬಾದ್ ಒಂದು ನಗರಕ್ಕೆ ಸಂಬಂಧಿತ ಇದ್ದಾರೆ, ನಗರದಿಂದ ಬಂದವರಿದ್ದಾರೆ. ಇವರ ಮೂಲತಃ ಊರು ಯಾವುದು? ಪಶ್ಚಿಮ ಬಂಗಾಳ ರಾಜ್ಯದ ಮುರ್ಶಿದಾಬಾದ್. ಬಡತನದಲ್ಲಿ ಹುಟ್ಟಿದಂತಹ ಬಾಬಾ ಅಲಿ ಶಿಕ್ಷಣದ ಮೇಲೆ ಅತಿಯಾದ ವ್ಯಾಮೋಹ ಆಸಕ್ತಿಯನ್ನು ಹೊಂದಿದ್ರೂ ಕೂಡ ಶಿಕ್ಷಣವನ್ನ ಪಡೆಯುವುದಕ್ಕೆ ಅಸಾಧ್ಯವಾಗಿತ್ತು. ಕಾರಣ ಅವರ ಒಂದು ಬಡತನ. ಅಂತಹ ಬಡತನದಲ್ಲಿಯೂ ಕೂಡ ತಾನೂ ಕಷ್ಟಪಟ್ಟು ಶಿಕ್ಷಣವನ್ನ ಪಡೆಯೋದಕ್ಕೆ ಹುರಿದುಂಬಿಸುತ್ತಿದ್ದನು, ಹರಸಾಹಸ ಮಾಡುತ್ತಿದ್ದನು. ಜೊತೆಯಾಗಿ ತನ್ನದೇ ಜೀವನಕ್ಕೆ ಸಮಾನವಾಗಿರುವಂತಹ ಇನ್ನುಳಿದಂತಹ ಅದೇ ಹಳ್ಳಿಯ ಬಡ ವಿದ್ಯಾರ್ಥಿಗಳು, ಯಾವ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದರು ಅವರಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕೆನ್ನುವಂತಹ ದಯೋ ಉದ್ದೇಶದಿಂದ ಶಾಲೆಯನ್ನು ಶುರು ಮಾಡಿದಂತಹ ಒಬ್ಬ ವ್ಯಕ್ತಿ ಮುರ್ಶಿದಾಬಾದ್ ಹುಡುಗ. ಅವರೇ ಮತ್ತಾರಲ್ಲ ಬಾಬಾ ಅಲಿ. ಅವರ್ ಬಾಂಗ್ಲಾದೇಶ್ ಬೇಸ್ಡ್ ಯೂತ್ ಲೀಡರ್ ವಾಲಂಟಿಯರ್ Tanveer would like to introduce him to this extraordinary change maker. So, how Samantha Mukherjee come across about this personality? She explains very well that who belonged to the Bangladesh and also youth leader, magazine volunteer, journalist. Tanveer introduced the character and personality of Babar Ali to whom? ಸಮರ್ಪಿತಾ ಮುಖರ್ಜಿ. ಸಮರ್ಪಿತಾ ಮುಖರ್ಜಿ ವಿದ್ಯಾರ್ಥಿಗಳೇ, ಈ ಸಮರ್ಪಿತಾ ಮುಖರ್ಜಿ ಅವರು ಸಮರ್ಪಿತಾ ಮುಖರ್ಜಿ ಶರ್ಮಾ ಅವರು ಬಾಬಾ ಅಲಿ ಅವರ ವ್ಯಕ್ತಿತ್ವದ ಕುರಿತು ಹೇಗೆ ಗಮನ ಹರಿಸಿದ್ರು ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಹೇಗೆ ಅವರಿಗೆ ಗೊತ್ತಾಯಿತು ಅಂತಂದ್ರೆ, ಬಾಂಗ್ಲಾದೇಶದ ಯೂತ್ ಲೀಡರ್ ಮ್ಯಾಗಜೀನ್ನ ಸ್ವಯಂ ಸೇವಕ ಬರಹಗಾರರು ಏನಿದ್ರು, ಮಾಹಿತಿದಾರರು ಏನಿದ್ರು, ಆ ತನ್ವೀರ್ ಅನ್ನುವಂತಹ ವ್ಯಕ್ತಿ ಇವರ ಪರಿಚಯ ಮಾಡಿಕೊಡ್ತಾರೆ. ಯಾರಿಗೆ? ಆ ಸಮರ್ಪಿತ ಮುಖರ್ಜಿ ಶರ್ಮಾ ಅವರಿಗೆ. ಅಲ್ಲಿಯಿಂದ ಬಾಬಾ ಅಲಿ ಅವರ ಜೀವನದಲ್ಲಿ ಹೊತ್ತು ಅವರ ಸಾಧನೆಯ ಕುರಿತಾದ ಸಾಕಷ್ಟು ಅಂಶಗಳನ್ನು ಕೆದರಿ ನಿಮ್ಮ ಮುಂದೆ ಕಥೆಯ ರೂಪದಲ್ಲಿ ತರ್ತಾ ಇದ್ದಾರೆ ಸಮರ್ಪಿತಾ ಮುಖರ್ಜಿ ಅವರು. ಸೊ ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಟು ದ ಲೈಫ್ ಆಫ್ ಬಾಬಾ ಅಲಿ. ಅಂಡ್ ದ ರಿಯಲ್ ಸ್ಟೋರಿ ಬಿಗಿನ್ಸ್ ಫ್ರಾಮ್ ಪೇಜ್ ನಂಬರ್ 46. Babar wakes up morning at 7 and starts his day by doing some household chores, So Babar wakes up every day
at 7 a.m. morning, and he completes his daily routine. What the daily goes, what we call the little bit works of home, sweeping, cleaning, each and everything. He completes his routine, waking up at the time of 7 a.m. morning. So that way, Baba Ranga Vada Dhinachari Yehye Shuruva Uttam Kutre Prakki Divasa Belakke 7 Gantteke Yehutare 7 Gantteke Yehutare Takshna Tamma Manayalli Sanna Putta Kalasakalu Yehne Irtave A Sanna Putta Kalasakalana Purvestare Kasa Aliyo Virabodu Kulina Maro Virabodu Swachya Valso Yunitra Yehne Sanna Putta Kalasakalana Tave A Sanna Putta Kalasakalana Pureisi Tamma Dhinachari Yehna Shuru Maantare Belakke 7 Gantteke Yehutare Yehutare. Then he takes an auto rickshaw first and later walks 5 kilometers to the Kasim Bazar, Raja Govinda Sundari Vidyapeeth, where he is a class 12th student. So he takes an auto rickshaw towards his school. The Raja Govinda Sundari Vidyapeetha, name of the school, it was located in the place called Kasim Bazar. First he takes an auto rickshaw, then he walks for 5 kilometers. Then he will reach his school, the Raja Govinda Sundari Vidyapeetha, which was located in the Kasim Bazar place. So, ಎದ್ದ ತಕ್ಷಣ ಮನೆ ಕೆಲಸವನ್ನು ಮುಗಿಸಿ ನಂತರ ಆಟೋ ರಿಕ್ಷಾವನ್ನು ಹಿಡಿದು ತಮ್ಮ ಶಾಲೆಗೆ ಹೋಗ್ತಾರೆ. ಆ ಶಾಲೆಯ ಹೆಸರು ರಾಜ ಗೋವಿಂದ ವಿದ್ಯಾ ಸುಂದರಿ ಪೀಠ. ಯಾವ ಶಾಲೆಯು ಅದು ಕಾಸಿಂ ಬಜಾರ್ ಪ್ರದೇಶದಲ್ಲಿದೆಯೇ. ಮೊದಲು ರಿಕ್ಷಾದಲ್ಲಿ ಹೋಗಿ ನಂತರ 5 ಕಿಲೋಮೀಟರ್ನಷ್ಟು ನಡೆದುಕೊಂಡು ಹೋಗ್ತಾರೆ. ಅಂದ್ರೆ ಹಿ ವಾಸ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ ಟು ಗೆಟ್ ದ ಎಜುಕೇಶನ್. ಮೀನ್ಸ್ ಹಿಸ್ ಲೈಫ್ ವಾಸ್ ಇನ್ ದ ಡಿಫಿಕಲ್ಟ್ ಕಂಡೀಷನ್, ಡಿಫಿಕಲ್ಟ್ ಸಿಚುವೇಶನ್. It was not an easy task to get education, so he must and should put his the entire effort to get the education. So his life was not easy. And he was studying 12th class. Babar is a thin and gangly boy who sits in the middle of the front row. He was sitting in the front row. He was thin and a gangly boy, always crowded with his friends, and he was always sitting in the front row of his classroom. ಈ ಬಾಬರ್ ದೇವರು ಅವರ ವ್ಯಕ್ತಿತ್ವ ಹೇಗಿತ್ತಂತಂದ್ರೆ ಸದಾ ಕಾಲ ಸ್ನೇಹಿತರೊಂದಿಗೆ ಬೆರೆತು ಕುಳಿತುಕೊಳ್ಳುವಂತಹ ಒಂದು ಅವರ ಜೀವನವಾಗಿತ್ತು. ಶಾಲೆಯ ಜೀವನದಲ್ಲಿ ಮತ್ತು ಮೊದಲನೆಯ ಸಾಲಿನಲ್ಲಿ ಕುಳಿತುಕೊಳ್ಳುವಂತಹ ವಿದ್ಯಾರ್ಥಿಯಾಗಿದ್ದ, ಶಾಲೆಯಲ್ಲಿ ಕ್ಲಾಸ್ ರೂಮ್ ನಲ್ಲಿ ಅಂತಹ ವಿದ್ಯಾರ್ಥಿಯಾಗಿದ್ದನು ಬಾಬರ್ ಅಲಿ. ತಳ್ಳಗೆ ಬೆಳ್ಳಗೆ ಸದಾ ಕಾಲ ಹುಡುಗರ ಸಮೂಹದೊಂದಿಗೆ ಕುಳಿತುಕೊಳ್ಳುವಂತಹ, ಮೊದಲನೇ ಸಾಲಿನಲ್ಲಿ ಕುಳಿತುಕೊಳ್ಳುವಂತಹ ಒಬ್ಬ ವಿದ್ಯಾರ್ಥಿಯಾಗಿದ್ದ ಶಾಲೆಯಲ್ಲಿ. ಸ್ಟುಡಿಯಾಸ್, ಸ್ಮಾರ್ಟ್ ಅಂಡ್ ಅಸ್ಟೇರ್ ಇನ್ ಈಸ್ ಬ್ಲೂ ಅಂಡ್ ವೈಟ್ ಯೂನಿಫಾರ್ಮ್. Babar is a model student. So he was a very attractive and he was a genius, a star, a fame in the class, and he looked very beautiful in his blue uniform, blue and white uniform of the school. And overall, he was a model student to everyone. ಬಾಬರ್ ಅಲಿ ಶಾಲೆಯಲ್ಲಿದ್ದಾಗ ಶಾಲೆಯ ಸಮವಸ್ತ್ರವಾದಂತಹ ನೀಲಿ ಮತ್ತು ಬಿಳಿ ಸಮವಸ್ತ್ರವನ್ನು ಧರಿಸಿದಾಗ ಬಹಳ ಅದ್ಭುತವಾಗಿ, ಆಕರ್ಷಕವಾಗಿ ಕಾಣಿಸಿಕೊಂಡ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದ ಮತ್ತು ಒಟ್ಟಾರೆ ಇಡೀ ಕ್ಲಾಸ್ನಲ್ಲಿಯೇ ಮಾದರಿ ವ್ಯಕ್ತಿ ಅಂದರೆ ತಪ್ಪಾಗಿರಲಿಲ್ಲ. ಆಶ್ರಮಕ್ಕೆ ಮಾದರಿ ಒಬ್ಬ ವಿದ್ಯಾರ್ಥಿಯಾಗಿದ್ದ, ನಿವಾಸ ಮಾಡಲ್ ಸ್ಟೂಡೆಂಟ್, ರೋಲ್ ಮಾಡಲ್ ಸ್ಟೂಡೆಂಟ್. He is also the first member of his family to get a proper education. And Baba Reddy was the first student to get a proper education in his family. That was also the first achievement in his life. So, ವಿದ್ಯಾರ್ಥಿಗಳೇ, ಬಾಬಾ ರಲಿ ಒಬ್ಬ ಮಾದರಿ ವಿದ್ಯಾರ್ಥಿ ಅಷ್ಟೇ ಆದರೆ
ಕುಟುಂಬದಲ್ಲಿಯೇ ಮೊಟ್ಟ ಮೊದಲ ವ್ಯಕ್ತಿ ಕೂಡ ಆಗಿದ್ದ ಯಾರು ಪರಿಪೂರ್ಣವಾದಂತಹ ಶಿಕ್ಷಣವನ್ನ ಪಡ್ಕೊಂಡಿದ್ರು. ಅವ್ರ ಕುಟುಂಬದಲ್ಲಿ ಬಾಬಾ ರವಿ ಅವರೇ ಮೊಟ್ಟ ಮೊದಲ ವ್ಯಕ್ತಿ, ಪರಿಪೂರ್ಣವಾದಂತಹ ಶಿಕ್ಷಣ ಪಡೆದುಕೊಂಡಂತಹ ವ್ಯಕ್ತಿ ಅವ್ರ ಕುಟುಂಬದಲ್ಲಿ ಯಾರಾದ್ರೆ ಬಾಬಾ ರವಿ ವಾಸ್ ಅ ಫಸ್ಟ್ ಪರ್ಸನ್ ಹೂ ಗಾಟ್ ದ ಪ್ರಾಪರ್ ಎಜುಕೇಶನ್. ಅಂದ್ರೆ ಎಕ್ಸೆಪ್ಟ್ ಬಾಬಾ ರವಿ ನೋ ಒನ್ ವಾಸ್ ಎಜುಕೇಟೆಡ್ person in his family properly, that much he was a remark. Baba ಬಿಟ್ಟು ಮತ್ಯಾವ ವ್ಯಕ್ತಿ ಕೂಡ ಪರಿಪೂರ್ಣವಾದಂತಹ ಶಿಕ್ಷಣವನ್ನು ಪಡೆದುಕೊಂಡಿದ್ದಿರಲಿಲ್ಲ ಅವರ ಕುಟುಂಬದಲ್ಲಿ ಅನ್ನುವಂತಹ ಮಾತು ಕೂಡ ನಮಗೆ ಗೊತ್ತಾಗ್ತದೆ. ಸೊ ಎಷ್ಟರ ಮಟ್ಟಿಗೆ ಬಾಬರಲ್ಲಿ ಅವರು ಶಿಕ್ಷಣದ ಮೇಲೆ ವ್ಯಾಮೋಹವನ್ನು ಹೊಂದಿದ್ರು, ಶಿಕ್ಷಣದ ಮೇಲೆ ಒಂದು ಆಸಕ್ತಿನ ಹೊಂದಿದ್ರು, ಶಿಕ್ಷಣದ ಮೇಲೆ ಎಷ್ಟು ಒಂದು ವಾತ್ಸಲ್ಯ ಪ್ರೀತಿ ಪ್ರೇಮವನ್ನು ಹೊಂದಿದ್ರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. So, my dear students, if you have any doubts regarding today's class, you can ask and get the clarification through the WhatsApp or call. And until the next video, stay tuned.